ಸಿದ್ದರಾಮಯ್ಯರು ಸಮರ್ಥನೆ ಮಾಡ್ಕೊಂಡಿರಲ್ಲ, ಅಹಿಂದದ ನಾಯಕ, ಅಹಿಂದದ ನಾಯಕ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರ್ತಕ್ಕಂತ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಕುರ್ಚಿ ಉಳಿಸ್ಕೊಳಕ್ ಆಗ್ತಾ ಇಲ್ಲ, ನಮ್ಮ ಕುರ್ಚಿ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಮಾಡಿರ್ತಕ್ಕಂತ ಭ್ರಷ್ಟಾಚಾರ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಬಹುಶಃ ಅವರನ್ನ ಜೈಲಿಗೆ ಹಾಕಿದ್ರು ಆಶ್ಚರ್ಯಪಡುವಂತೇನಿಲ್ಲ. ಅಲ್ಲ, ಪಕ್ಷದವರಿಗೆ ಈಗಾಗಲೇ ಗೊಂದಲ ಸೃಷ್ಟಿ ಆಗುತ್ತದೆ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು, ದೆಹಲಿಗೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಅವರು ನಡೆದು ಬಂದಿರತಕ್ಕಂತ ಜೀವನವನ್ನು ನೋಡಿದರು. ಅವ್ರಿಗೆ ಒಂದ್ ರೀತಿಯಾದಂತ ಯಾವುದೇ ರೀತಿಯಾಗಿರ್ತಕ್ಕಂತ ಜವಾಬ್ದಾರಿಗಳು ಇಲ್ಲದಿರತಕ್ಕಂತ ಬೇಜವಾಬ್ದಾರಿಯಿಂದ ವರ್ತನೆ ಮಾಡತಕ್ಕಂತ ಒಬ್ಬ ನಾಯಕ. ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದವರು, ಕಾಂಗ್ರೆಸ್ ಪಕ್ಷದವರು ಅವರನ್ನ ಪ್ರಧಾನಿ ಮಾಡಬೇಕಂದ್ರೆ ಸೋನಿಯಾ ಗಾಂಧಿ ಅವರು ಹಗಲು ಮತ್ತು ರಾತ್ರಿ ಕನಸ್ಕೊಂಡು ಸೋನಿಯಾ ಗಾಂಧಿ ಅವರಿಗೂ ಕೂಡ ಆಗಲಿಲ್ಲ ಪ್ರಧಾನಿ ಆಗೋದು. ಒಬ್ಬ ಮೌನಿ ಮಾವನ್ನ ತಂದು ಕೂಡಿಸಿ ಅದರ ಹಿಂದೆ ಇಡೀ ಸೋನಿಯಾ ಗಾಂಧಿ ಫ್ಯಾಮಿಲಿ ಆಟಾಡ. ರಾಹುಲ್ ಗಾಂಧಿ ಅವರು ಪ್ರಧಾನ ಮಾಡಬೇಕಂತೇಳಿ ಬಹಳ ಸುತ್ತಾಡಿದರು, ಆದ್ರೆ ಅವರ ಬುದ್ಧಿಮಟ್ಟ ಅಷ್ಟೊಂದು ಚುರುಕಿಲ್ಲ. ಎಲ್ಲರೂ ಒಂದ್ ಕಡೆ ಹೋಗಿ ಸೋನಿಯಾ ಗಾಂಧಿ ಅವರು ಯಾವ್ದಾದ್ರು ದೇವಸ್ಥಾನದಾಗ ಹೋಮ ಮಾಡಿಸಿ ಅವ್ರ ಬುದ್ಧಿ ಶಕ್ತಿಯನ್ನು ಹೆಚ್ಚು ಮಾಡಿಸ್ಕೊಳ್ಳೋದು ಒಳ್ಳೇದು. ಏನು ಅಂತ ಅವರು ಏನೇನ್ ಮಾತಾಡ್ತಾರೆ ಯಾವ ಸಮಯದಲ್ಲಿ ಒಂದ್ಸಲಿ ಯೋಚನೆ ಮಾಡ್ರು. ಪಾರ್ಲಿಮೆಂಟ್ ಒಳಗೆ ಏನ್ ಮಾತಾಡ್ತಾರೆ, ಶ್ರೀ ರಾಹುಲ್ ಗಾಂಧಿ ಅವರು ಲೋಕಸಭಾ ಸದಸ್ಯತ್ವ ಅನರ್ಹಗೊಳಿಸುವ ಕುರಿತು ಮನವಿ. ಕೈಗಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಎಸ್ಸಿ ಮೋರ್ಚಾ ಬಾಗಲಕೋಟೆ ವತಿಯಿಂದ ಆಗ್ರಹಪೂರ್ವಕ ಮನವಿ ಸಲ್ಲಿಸುವುದೇನೆಂದರೆ ಮೀಸಲು ರದ್ದತಿಗೆ ಕಾಂಗ್ರೆಸ್ ಚಿಂತನೆ ಇದೆ ಎಂದು ಲೋಕಸಭೆ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಅಮೆರಿಕದ ಪ್ರವಾಸ ಸಂದರ್ಭದಲ್ಲಿ ವಾಷಿಂಗ್ಟನ್ನ ಜಾರ್ಜ್ ಕೌನ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳೊಂದಿಗೆ ನಡೆದ ಸಂವಾದದಲ್ಲಿ ಭಾರತದಲ್ಲಿ ಮೀಸಲಾತಿ ಇನ್ನು ಎಷ್ಟು ವರ್ಷ ಮುಂದುವರಿಸುತ್ತೀರಿ ಎಂದು ಕೇಳಿದಾಗ ನಮ್ಮ ಪಕ್ಷ ಮೀಸಲಾತಿ ರದ್ದತಿಗೆ ಚಿಂತನೆ ನಡೆಸುತ್ತಿದೆ, ಮುಂದಿನ ದಿನಮಾನದಲ್ಲಿ ಮಿತ್ರತೆ ವೃದ್ಧಿಗೊಳಿಸುವುದಾಗಿ ಹೇಳಿಕೆ ನೀಡಿದ್ದು, ಭಾರತದ ಸಂವಿಧಾನ ವಿರುದ್ಧ ನಡೆದುಕೊಳ್ಳುವ ವ್ಯವಸ್ಥಿತ ಸಂಚು ಕಾಂಗ್ರೆಸ್ ನಡೆಯಾಗಿರುವುದರಿಂದ ಅತ್ಯಂತ ತೀವ್ರವಾಗಿ ನಮ್ಮ ಪಕ್ಷ ವಿರೋಧಿಸುತ್ತಿದೆ.